ಕುಮಾರಸ್ವಾಮಿ ಅವರು ಬೈ ಎಲೆಕ್ಷನ್ ಅಲ್ಲಿ ಗೆಲ್ತಾರೆ ಅಂತ ಅನ್ಸುತ್ತೆ ನಿಮಗೆ? ಖಂಡಿತ ಗೆಲ್ತಾರೆ ಸರ್. ಓಕೆ, ಹೇಗೆ ಹೇಳ್ತೀರಾ? ಸರ್, ಈ ನಿಖಿಲ್ ಕುಮಾರಸ್ವಾಮಿ ಅವ್ರ ಮೇಲೆ ತುಂಬ ಅಭಿಮಾನ ಇಟ್ಕೊಂಡವ್ರು ಈ ಕ್ಷೇತ್ರದಲ್ಲಿ. ಹಿಂದೆ ಕುಮಾರಸ್ವಾಮಿ ಅವರು ಪ್ರತಿನಿಧಿಸಿ 2 ಬಾರಿ ಗೆದ್ದಿದ್ರು. ಅವ್ರು ಬರೀ 3-3 ಗಂಟೆಯಲ್ಲಿ ಬಂದು ಚುನಾವಣೆ ಮಾಡೋಗಿದ್ರು. ಈ ಸರಿ ಆ ಒಂದು ಇದಕ್ಕಿಂತ ಹೆಚ್ಚಾಗಿ ಹೆಚ್ಚಿನ ರೀತಿಯಲ್ಲಿ ಕುಮಾರಸ್ವಾಮಿ ಅವರಿಗೆ ಏನು ಮತ ಕೊಟ್ಟಿದ್ರು ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಮತ ಕುಮಾರಸ್ವಾಮಿ ಅವರು ಬರ್ತದೆ. ಸರಿ, BJP ಅವರನ್ನು ಬೆಂಬಲಿಸಿ NDA ಭಾಗವಾಗಿ ಇದ್ದಾರೆ. BJP ಮತಗಳು ಕೂಡ ಕ್ರೋಢೀಕರಣ ಆಗಿ ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ಲುವುದರಲ್ಲಿ ಯಾವುದೇ ಅಂತ ಸಂದೇಹ ಇಲ್ಲ, ಖಂಡಿತ ಗೆಲ್ತಾರೆ. ಸಿಪಿ ಯೋಗೇಶ್ವರ್ ಅವರು ಅವರ ಎದುರಾಳಿ ಆಗಿದ್ದಾರೆ, ಸೊ ಜಿದ್ದಾಜಿದ್ದಿ ಹೇಗಿರ್ಬೋದು? ಸಿಪಿ ಯೋಗೇಶ್ವರ್ ಅವರು ಒಂದು ಈ ತಾಲೂಕಿನಲ್ಲಿ ಅವಕಾಶವಾದಿ ರಾಜಕಾರಣಿ ಅಂತ ಜನರಲ್ಲಿ ಒಂದು ಅಭಿಪ್ರಾಯ ಇದೆ. ಹಾಗಾಗಿ ಅವರು ಜಂಪಿಂಗ್ ಸ್ಟಾರ್ ಅಂತ ಜನರಿಗೆ ಎಲ್ಲ ಗೊತ್ತಾಗಿದೆ. ಹಾಗಾಗಿ ಅವ್ರಿಗೆ ಏನೇ ಸರಿ ಜನ ಮನ್ನಣೆ ಹಾಕೋದಿಲ್ಲ ಅನ್ನೋದು ಕ್ಷೇತ್ರದ ಅಭಿಮಾನ. ನಿಖಿಲ್ ಕುಮಾರಸ್ವಾಮಿ ಅವರು 2 ಸಲ 2 ಕ್ಷೇತ್ರದಲ್ಲಿ ಸೋಲನ್ನು ಅನುಭವಿಸಿದ್ರು, ಸೊ ಈ ಸಲ ಚನ್ನಪಟ್ಟಣದ ಜನ ಕೈ ಹಿಡಿತಾರ? ಖಂಡಿತ ಈ ಸರಿ ಕೈ ಹಿಡಿತಾರೆ. ಎರಡು ಏನು ಮಂಡ್ಯದಲ್ಲಿ ಸೋತಿದ್ರು, ರಾಮನಗರದಲ್ಲಿ ಸೋತಿದ್ರು ಕೂಡ ಈ ಸರಿ ಚನ್ನಪಟ್ಟಣ ಜನ ಅವ್ರನ್ನ ಕೈ ಹಿಡಿದು ಗೆಲ್ಲಿಸ್ತಾರೆ ಮೇಡಮ್. ಪಕ್ಕ. ಈ ಒಂದು ಚನ್ನಪಟ್ಟಣ ಹೇಗಿದೆ ಅಂತಂದ್ರೆ, ಈಗ HD ಕುಮಾರಸ್ವಾಮಿ ವರ್ಸಸ್ DK ಶಿವಕುಮಾರ್ ಅನ್ನೋ ತರ ಇದೆ, ಸೊ ಇದಕ್ಕೇನು ಹೇಳ್ತೀರಾ? ಅಲ್ಲ, ಇದು ಅವರಿಬ್ಬರು ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ. ಏಕೆಂದರೆ ಅವರು ಒಕ್ಕಲಿಗರ ನಾಯಕರಾಗಬೇಕು ಅಂತೇಳಿ DK ಶಿವಕುಮಾರ್ ಅವರು ಇದ್ದಾರೆ, ಕುಮಾರಸ್ವಾಮಿಯವರು ಕೂಡ ಒಕ್ಕಲಿಗರ ನಾಯಕರಿದ್ದಾರೆ ಈ ಭಾಗದಲ್ಲಿ. ಹಾಗಾಗಿ ಇಬ್ಬರಿಗೂ ಪ್ರತಿಷ್ಠೆ ಇದು, ಆ ಪ್ರತಿಷ್ಠೆಯ ವಿಚಾರವಾಗಿ ನಿಖಿಲ್ ಅವರಿಗೆ ಒಳ್ಳೇದಾಗ್ತದೆ. ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಗೆಲ್ಲಿಸೋಕೆ BJP ಹಾಗೆ JDS ಎರಡೂ ಒಂದು ಕಾರ್ಯಕರ್ತರು ಕೂಡ ಒಂದಾಗಿದ್ದಾರೆ, ಅದು ಒಳ ಜಗಳ ಎಲ್ಲ ಮರೆತು? ಇಲ್ಲ, ಯಾವುದೇ ಆದಂಥ ಒಳ ಜಗಳ ಇಲ್ಲ, ಇಲ್ಲ ಯಾವುದೇ ಒಳ ಜಗಳ ಇಲ್ಲ. ನಾವು ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಒಂದಾಗಿ ನಾವು ಒಟ್ಟಾಗಿ ಈ ಮೈಸೂರು ಭಾಗದಲ್ಲಿ 12 ಕ್ಷೇತ್ರದಲ್ಲಿ ಗೆದ್ದಿದ್ದೀವಿ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ. ಹಂಗಾಗಿ ನಮ್ಮಲ್ಲಿ ಯಾವುದು ಒಳಜಗಳನ್ನೂ ಇಲ್ಲ, ಕಿತ್ತಾಟನೂ ಇಲ್ಲ, ಯಾವುದು ಇಲ್ಲ. ಒಟ್ಟಾಗಿದ್ದೀವಿ ನಾವು JDS ಮತ್ತು BJP ಕಾರ್ಯಕರ್ತರು. ಸರ್, ನೀವು ಹೇಳಿ ಸರ್, ನಿಖಿಲ್ ಕುಮಾರಸ್ವಾಮಿ ಅವರು ಗೆಲ್ತಾರ? 100% ಈಗ ಚನ್ನಪಟ್ಟಣದಲ್ಲಿ ಅಲೆಯಿರೋದೇ JDS NDA ಪಕ್ಷ. ಇಲ್ಲಿ ಅವರು ಜಂಪಿಂಗ್ ಸ್ಟಾರ್ ಅವರು, ಇವ ವರ್ಷ ವರ್ಷ ಅವನೊಂದು ಚೇಂಜ್ ಮಾಡ್ತಾ ಇರ್ತಾರೆ ಏನೋ ಪಕ್ಷನ, ಅದಕ್ಕೆ ಅವನ್ನ ಯಾರು ನಂಬಲ್ಲ. ಈಗ ಇರೋದೇ ಕುಮಾರಣ್ಣ, JDS ಮತ್ತು BJP NDA ಪಕ್ಷನೇ 100% ಗೆಲ್ಲೋದು. ಮೇಡಮ್, ಏನು ಗೊತ್ತಾ, ಇದು ರೈತರ ಮಕ್ಕಳ ಪಕ್ಷ, ಇದು ರೈತರ ಮಕ್ಕಳ ಪಕ್ಷ ಆಗಿದೆ. ಈ ದೇವೇಗೌಡರು ಮಾಡಿರುವಂಥ ಸೇವೆ ಚನ್ನಪಟ್ಟಣಕ್ಕೆ, ಕುಮಾರಸ್ವಾಮಿ ಅವರು ಮಾಡಿರುವಂಥ ಸೇವೆ ಇದೇ. ನಿಮ್ಮ ಚಾನಲಲ್ಲಿ ಹೇಳಿದ್ದು ರಾಮನಗರದಲ್ಲಿ ಮಂಜುನಾಥ್ ಅವರು 2,00,000 ಮತಗಳಿಂದ ಗೆಲ್ತಾರೆ ಅಂತ, ಅದರಿಂದ ಹೇಳ್ತಾ ಇದ್ದೀವಿ. ನಿಖಿಲ್ ಕುಮಾರಸ್ವಾಮಿ ಅವರು ಹೈಯೆಸ್ಟ್ ಲೀಡಿಂದ ಗೆದ್ದೇ ಗೆಲ್ತಾರೆ. ದೇವೇಗೌಡರು ಕೊಡುಗೆ ಮಸ್ತಾಗಿದೆ ಈ ರಾಜ್ಯಕ್ಕೆ, ಈ ದೇಶಕ್ಕೆ ದೇವೇಗೌಡರು ಕುಮಾರಸ್ವಾಮಿ ಅವ್ರ ಕೊಡುಗೆ ಅಪಾರ ಇದೆ ನೋಡಿ. ಇಂಡಸ್ಟ್ರಿಯಲ್ ಏರಿಯಾಗಳ್ನ ಆಲೆ ಕುಮಾರಸ್ವಾಮಿ ಅವರು ಮಂತ್ರಿ ಆದಮೇಲೆ ಎಷ್ಟು ಇಂಪ್ರೂವ್ ಮಾಡಿದ್ರು.